ಚರ್ಚೆ ಮಾಡೋಣ ಈ ವಿಚಾರದ ಬಗ್ಗೆ ಮೊದಲೇದಾಗಿ ಕಾಂಗ್ರೆಸ್ ಜೊತೆಗೆ ನಾಗರಾಜ್ ಯಾದವ್ ಇದ್ದಾರೆ ಪರಿಷತ್ ಸದಸ್ಯರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಜೆಪಿಯಿಂದ ಸಿ ಕೆ ರಾಮ್ಮೂರ್ತಿ ಸೇರಿದ್ದಾರೆ ಶಾಸಕರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಜೆಡಿಎಸ್ನಿಂದ ಗಂಗಾಧರ ಮೂರ್ತಿ ಅವರಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲೇದಾಗಿ ಸಿ ಕೆ ರಾಮ ಮೂರ್ತಿ ಅವರೇ ನೀವು ಅನ್ಕೊಂಡಿದ್ದೇ ಬೇರೆ ಈಗ ಆಗ್ತಿರೋದೇ ಬೇರೆನಾ ಅಂತ ಇವ್ರ ಕಡೆ ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಮಾಡಕ್ ಆಗಲ್ಲ ಮಾಡಿಬಿಟ್ಟು ನಾಲ್ಕು ಯಾವತ್ತು ಕೂಡ ಇವ್ರ ಬಗ್ಗೆ ನಾನು ಆರೋಪವನ್ನು ಮಾಡಿಲ್ಲ ಮಾಡೇ ಇಲ್ಲ ಇವಾಗ ಏನು ಹೇಳ್ತಾ ಇದ್ದೀವಿ ಅಂತಂದರೆ ಯಾವುದೇ ಒಂದು ಸರ್ಕಾರಗಳು ಏನು ಯೋಜನೆಯನ್ನು ಕೊಡ್ತು ಅಂತಂತಂದರೆ ತಪ್ಪಲ್ಲ ಬಡವರಿಗೆ ನೇರವಾಗಿ ಹೋಗುತ್ತೆ ನಾವು ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಿದ್ದು ಈ ಐದು ಯೋಜನೆಗೆ ಹಣವನ್ನು ಎಲ್ಲಿಂದ ಮೀಸಲಿಟ್ಟಿದ್ದೀರ ನೀವು ಹದಿಮೂರು ಬಾರಿ ನೀವು ಸಿಎಂ ಆದರು ಎಲ್ಲರಿಗೂ ಜನಪರ ಆಡಳಿತವನ್ನು ನೀವು ಕೊಡ್ತಾ ಇದ್ದೀರಾ ಒಂದು ಅಲೋಕೇಶನ್ ಬೇಕಲ್ಲ ಅಮೌಂಟು ಇವತ್ತು ರೈತರುಗಳಿಗೆ ಸಾವಾಗ್ತಿದೆ ಸಮಸ್ಯೆಗಳಾಗ್ತಾಯಿದೆ ಬೇರೆ ಬೇರೆ ಕಡೆ ಹಣದ ಅಭಾವ ಆಗಿದೆ ಕಂಟ್ರಾಕ್ಟ್ ದುಡ್ಡು ಕೊಡ್ತೀನಿ ಲಾಭ ಆಗ್ತಿದೆ ಯಾವುದಕ್ಕೆ ಅಂತಂದರೆ ಎಲ್ಲ ಕಡೆ ಅಮೌಂಟ್ ಇವತ್ತು ಎಲ್ಲ ಕಡೆ ಬೇರೆ ಕಡೆ ದುಡ್ಡೆಲ್ಲ ಈ ಕಡೆ ಬಳಸ್ತಾ ಇದ್ದೀರಾ ಒಂದು ಗ್ಯಾರಂಟಿ ಕೊಡೋದು ಅದಕ್ಕೊಂದು ಅಲೋಕೇಶನ್ ಮಾಡ್ಕೋಬೇಕು ಎಲ್ಲಿ ಮನಿ ಎಲ್ಲಿ ತೊಗೊಂಡ್ಬರ್ಬೇಕು ಅಂತ ಆದರೆ ನೀವು ಆರ್ಥಿಕವಾಗಿ ನೀವು ಮುಖ್ಯಮಂತ್ರಿಗಳು ಏನು ನೀವು ಭಾಳ ಭಾಳ ದೊಡ್ಡ ಹದಿಮೂರು ಸಲ ಮಾ ಬಜೆಟ್ ಮಂಡನೆ ಮಾಡಿದವ್ರಿಗೆ ಇದಕ್ಕೆ ಎಲ್ಲಿಂದ ನೀವು ಹಣವನ್ನು ಇಟ್ ಸಾವಿರ ಕೋಟಿ ರೂಪಾಯಿ ಆಗಿದ್ದು ಅದು ನಮ್ಮ ಪ್ರಶ್ನೆ ಆಯಿತು ಅಂತಂದ್ರೆ ಅದು ಈಗ ಏನ್ ಮಾಡ್ತಾ ಇದ್ದಾರೆ ಇವತ್ತು ಅವರು ಮಾತಾಡಬೇಕಾದ್ರೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇದ್ರು ಖರ್ಗೆ ಅವರು ಕೂಡ ಮಾತನಾಡ್ತಾ ಇದ್ರು ಅದರಲ್ಲಿ ಹೇಳ್ತಾ ಇದ್ದು ಒಂದೇ ಇದೆಲ್ಲ ಸುಳ್ಳು ಇವ್ರ ಕಡೆಗೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಇದೆಲ್ಲ ಹೋಗಸ್ಸು ಅಂತ ಚುನಾವಣೆ ಪ್ರಚಾರದಲ್ಲಿ ಬಿಜೆಪಿ ನಾಯಕರು ಮಾತನಾಡಿದ್ದಿದೆ ಈಗ ಇವತ್ತು ಯಾವುದೇ ಯೋಜನೆ ತಗೊಂಡಾಗ ನೂರಕ್ಕೆ ನೂರು ತಲುಪಿಸುವಂತ ಕೆಲಸವನ್ನ ಮಾಡಬೇಕಾದ ಕರ್ತವ್ಯ ಐದು ಕೆ ಜಿ ಹದ್ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ನಾವು ಕೇಳ್ತಾ ಇದ್ವಿ ನೀವು ಕೊಡಿ ಅರೆ ಹದಿನೈದು ಕೆ ಜಿ ಅಕ್ಕಿ ಕೊಡಿ ಐದು ಕೆಜಿ ಕೇನು ಸರ್ಕಾರ ಕೊಟ್ಟಿದ್ರಲ್ಲ ಸೇರಿಸ್ ಹತ್ತು ಕೆ ಜಿ ಕೊಡಿ ಅಂತ ನಾವು ಕೇಳ್ತಾ ಇದೇವೆ ಹೊರತು ನೀವು ಕೊಡಬೇಡಿ ಅಂತ ನಾವು ಹೇಳ್ತಿಲ್ಲ ನಾವು ನೀವು ಫಸ್ಟ್ ಏನು ಹೇಳಿದ್ರೆ ನಂದು ಹತ್ತು ಕೆ ಜಿ ಅಕ್ಕಿ ಅಂದರೆ ಓಕೆ ಐದು ಕೆಜಿ ನೀವು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತೀವಿ ಅಂದ್ರೆ ಹೇಳೇಲ್ವಲ್ಲ ನೀವು ಎಲ್ಲೂ ನೀವು ಪ್ರಶ್ನೆ ಈಗ ಗ್ಯಾರಂಟಿಗಳ ವಿಚಾರದ ಒಂದಿಷ್ಟು ಭಯ ಬಿ ಜೆ ಪಿಗಂತೂ ತಟ್ಟಿದಂಗೆ ಕಾಣಿಸ್ತಾ ಇದೆ ಸಿಲಿಂಡರ್ ಸಬ್ಸಿಡಿಯನ್ನು ಕೊಟ್ಟಿದ್ದು ನೋಡಿದ್ರೆ ಒಂದು ಚೂರು ವೈಬ್ರೇಷನ್ ಇದ್ದಂಗೆ ಇದೆ ಅದು ಜನರಿಗೆ ಈ ಸಬ್ಸಿಡಿಯನ್ನು ಕೊಡೋದು ಈ ಉಚಿತ ಕೊಡೋದು ಇದು ಕೊಡದೇ ಇದ್ದರೆ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬಂದಂಗೆ ಕಾಣಿಸ್ತಾ ಇದೆಯಾ ಅಂತ ಇಲ್ಲ ಈ ಮೊದಲನೇದಾಗಿ ನಾವು ಕರ್ನಾಟಕದ ಜನತೆ ಅಥವಾ ಪ್ರಾದೇಶಿಕ ಪಕ್ಷಗಳ ನಾಯಕತ್ವ ಇರತಕ್ಕಂಥ ನಾಯಕರ ಸಂತೋಷ ಪಡುವಂಥ ವಿಚಾರ ಎರಡೂ ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷದ ನಾಯಕತ್ವವನ್ನು ಅವರು ಕೊಟ್ಟಂತ ಕಾರ್ಯಕ್ರಮಗಳನ್ನು ಫಾಲೋ ಮಾಡೋಕ್ಕೆ ಭಾಳ ವರ್ಷ ಎಪ್ಪತ್ತೈದು ವರ್ಷಗಳ ನಂತರ ಹೊರಟಿದ್ದಾರೆ ಅಂದರೆ ಖುಷಿ ಪಡುವಂಥ ವಿಚಾರ ಏನು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದೇವೇಗೌಡರು ಚೀಫ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಇದೇ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಅವತ್ತು ಫೈನಾನ್ಸ್ ಮಿನಿಸ್ಟ್ರು ಮೂರು ರೂಪಾಯಿ ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೊರಟಾಗ ಬಹಳ ಜನ ಇದೇ ಕಾಂಗ್ರೆಸ್ ನಾಯಕರು ದೇಶ ರಾಜ್ಯ ಮುಳುಗೋಗುತ್ತೆ ಕೈ ಆಡಳಿತ ನಡೆಸೋಕ್ ಬರದೇ ಇರೋವಂಥವರೆಲ್ಲ ಅಧಿಕಾರಕ್ಕೆ ಬಂದು ಕೂತಿದ್ದಾರೆ ಹಾಗಾಗಿ ಆಡಳಿತ ನಡೆಸೋಕೆ ಬರಲ್ಲ ಬಡ್ಜೆಟ್ಟೇ ಮಣ್ಸಕ್ ಬರದೆ ಇರೋ ಲಾ ಅರ್ಥ ಅರ್ಥಶಾಸ್ತ್ರಜ್ಞಾನೇ ಗೊತ್ತಿಲ್ಲದೆ ಇರತಕ್ಕಂಥ ಲೆಕ್ಕನೇ ಗೊತ್ತಿಲ್ಲದೆ ಇರತಕ್ಕಂತ ಫೈನಾನ್ಸ್ ಮಿನಿಸ್ಟ್ರು ಮಾಡಿದ್ದಾರೆ ಅಂತ ಇದೇ ಕಾಂಗ್ರೆಸ್ ನಾಯಕರು ಬಡ್ಕೊಂತಿದ್ರು ಅವತ್ತು ಮೂರು ಕೆ ಜಿ ಮೂರು ರೂಪಾಯಿಗೆ ಕೆ ಜಿ ಕೊಟ್ಟಂಥದ್ದು ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ದೇವೇಗೌಡರು ಅಥವಾ ಅಂತೂ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟ್ರು ಅದಾದಮೇಲೆ ಆಂಧ್ರದಲ್ಲಿ ಎನ್ ಟಿ ಆರ್ ಅವರು ಒಂದು ರೂಪಾಯಿ ಕೆ ಜಿ ಅಕ್ಕಿ ಕೊಟ್ಟರು ತಮಿಳ್ನಾಡಲ್ಲಿ ಉಚಿತವಾಗಿ ಕೊಟ್ಟರು ಇವೆಲ್ಲವೂ ಪ್ರಾದೇಶಿಕ ಪಕ್ಷದ ನಾಯಕತ್ವ ಇರತಕ್ಕಂಥ ಸಂದರ್ಭಗಳು ಯಾಕೆ ಇವರೆಲ್ಲ ಕೊಟ್ಟದ್ದನ್ನು ಈಗ ಫಾಲೋ ಕೊಟ್ಟಿದ್ದಾರೆ ಅಂದರೆ ಇಡೀ ದೇಶದಲ್ಲಿ ಪ್ರಾದೇಶಿಕ ನಾಯಕತ್ವದ ಗುಣಗಳಿರ್ತಕ್ಕಂಥ ಯಾವ್ಯಾವ ರಾಜ್ಯಗಳಿದ್ದಾವೆ ಆ ರಾಜ್ಯಗಳನ್ನು ಕೈ ಹಿಡಿಯಬೇಕು ಅಂತಂದರೆ ಇವರು ನ್ಯಾಷನಲ್ ಲೆವೆಲ್ ಇದ್ದಾವಲ್ಲ ಗರೀಬಿ ಆಟಾವ್ ದೇಶ ಬಚಾವ್ ಇವೆಲ್ಲ ಇದ್ದಾವಲ್ಲ ಇವು ಈ ಕಾರ್ಯಕ್ರಮಗಳೆಲ್ಲ ಸತ್ತೋಗಿದ್ದಾವೆ ಪಂಚರತ್ನ ಇದು ಯಾವುದಾದ್ರು ಪಂಚವಾರ್ಷಿಕ ಯೋಜನೆಗಳು ಇವೆಲ್ಲ ಸತ್ತೋಗಿದ್ದಾವೆ ಆ ಕಾರಣಕ್ಕೆ ಅದೆಲ್ಲನೂ ಮಾಡೋಕ್ಕಾಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಈಗ ಪ್ರಾದೇಶಿಕ ನಾಯಕತ್ವ ಇರ್ತಕ್ಕಂಥ ಎ ಆ ನಾಯಕರುಗಳು ಸೃಷ್ಟಿ ಮಾಡಿದಂಥ ಪಾಪ್ಯುಲಾರಿಟಿ ಪ್ರೋಗ್ರಾಮ್ಗಳನ್ನು ಇವರು ಇಟ್ಕೊಂಡು ಅಧಿಕಾರ ಪಡೀಲಿಕ್ಕೆ ಹೊರಟಿದ್ದಾರೆ ಒಂದು ರೀತಿಯಲ್ಲಿ ಖುಷಿ ಪಡುವಂಥದ್ದು ಏನು ಅಂತಂದರೆ ನಾವು ಕೂಡ ಮೋದಿಯವರಿಗೆ ಭಾಳಷ್ಟು ಸಹಕಾರ ಸಲ ಕೇಳಿದ್ವಿ ಕಡಿಮೆ ಮಾಡಿ ಪೆಟ್ರೋಲ್ ಬೆಲೆ ಕಮ್ಮಿ ಮಾಡಿ ಡೀಸೆಲ್ ಬೆಲೆ ಕಮ್ಮಿ ಮಾಡಿ ಗ್ಯಾಸ್ ಬಿಲ್ ಕಮ್ಮಿ ಮಾಡಿ ಇದು ಬೋಡ್ಕೊಂಡ್ರು ಕೇಳ್ತಿರ್ಲಿಲ್ಲ ಕರ್ನಾಟಕದ ಜನ ಬುದ್ಧಿ ಕಲಿಸಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಆಕ್ಟಿವ್ ಆಗಿದ್ದಾರೆ ಅಂದ್ರೆ ಯಾವಾಗಲೂ ಒಂದು ತಿಳ್ಕೊಳ್ಳಿ ನೀವು ಒಂದು ಗಮನಿಸಬೇಕಾದಂತ ಅಂಶ ಏನು ಅಂತ ಅಂದರೆ ಸೌತ್ ಇಂಡಿಯಾದಲ್ಲಿ ರಾಜ್ಯಗಳು ಆಂಧ್ರ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ತಮಿಳುನಾಡು ಇರ್ಬೋದು ಕರ್ನಾಟಕ ಇರ್ಬೋದು ಕೇರಳ ಇರ್ಬೋದು ಪುದುಚೇರಿ ಇರ್ಬೋದು ಈ ರಾಜ್ಯಗಳು ಈ ದೇಶಕ್ಕೆ ದೊಡ್ಡ ಮಾದರಿಯನ್ನು ಕೊಟ್ಟಿದ್ದಾವೆ ಬಹಳ ಭಾಳ ಸಲ ಆ ಭಾಳ ಪ್ರೋಗ್ರಾಮ್ಗಳೇ ಇಲ್ಲಿಂದ ದೇಶ ಇಂಪ್ಲಿಮೆಂಟ್ ಆಗಿರೋದು ಉದಾಹರಣೆಗೆ ಉದಾಹರಣೆಗೆ ಕುಮಾರಸ್ವಾಮಿಯವರ ಸಾಲ ಮನ್ನಾ ರಾಹುಲ್ ಗಾಂಧಿ ಅವರು ಅವತ್ತು ಮನಮೋಹನ್ ಸಿಂಗ್ ಅವ್ರಿಗೆ ಹೇಳಿ ದೇಶದಲ್ಲಿ ಸಾಲ ಮನ್ನಾ ಮಾಡಿಸಿದ್ರು ಇಸ್ ಅ ಮಾಡಲ್ ಆಫ್ ಕರ್ನಾಟಕ ತಗೊಂಡು ಅದ್ರ ಜೊತೆಗೆ ನಿಮಗೆ ಇನ್ನು ಸಿ ಇ ಟಿ ಮೊಯ್ಲಿ ಅವರು ಸರ್ಕಾರದಲ್ಲಿ ಬಂದಂಥ ಸಿಇಟಿ ಪ್ರೋಗ್ರಾಮ್ ಅನ್ನ ಇಡೀ ದೇಶಕ್ಕೆ ಅಳವಡಿಸುವಂತ ಕಾರ್ಯಕ್ರಮನ ಮಾಡಿದ್ರು ನ್ಯಾಷನಲ್ ಪಾರ್ಟಿಗಳು ಅದರ ಜೊತೆಗೆ ಇನ್ನೊಂದು ಒಂದು ಗಮನಿಸಬೇಕಾದಂಥ ಅಂಶ ಏನು ಅಂದರೆ ಕರ್ನಾಟಕದಲ್ಲಿ ಬಾರಿಗೆ ದೇವೇಗೌಡರು ಪ್ರೀ ಚೀಫ್ ಮಿನಿಸ್ಟರ್ ಇದ್ದಾಗ ಬ್ಯಾಕ್ ಕ್ಲಾಸ್ಗಳಿಗೆ ಮತ್ತು ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಂಥದ್ದು ಕೀರ್ತಿ ದೇವೇಗೌಡರು ಅವತ್ತಿಂತ ನಮ್ಮ ಸಿದ್ದರಾಮಯ್ಯವರು

ನೀವು ಹೇಳಿದಂತೆ ನುಡಿದಂತೆ ನಡೆದಿದ್ದೀವಿ ಅನ್ನೋದಕ್ಕಿಂತಲೂ ನುಡಿದಂತೆ ಸ್ವಲ್ಪ ಕಂಡೀಷನ್ ಗಳನ್ನು ಹಾಕಿ ಬಿಟ್ಟು ನಡೆದीडीವಿ ಅಂತ ಹೇಳಿದ್ರೆ ಹೇಗಿದೆ ಅಂದ್ರೆ ನುಡಿದಂತೆ ನಡೆದಿದ್ದೇವೆ ಅಂತ ದೊಡ್ಡದು ಕೆಳಗಡೆ ಸಣ್ಣದಿಗೆ ಕಂಡೀಷನ್ ಅಪ್ಲೈ ಎಲ್ಲರ ಕಡೆನೂ ಹಾಗೇ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರಕಲ್ಲ ಹಾಗೇ ಪಾಲಿಸಿಗಳಲ್ಲಿ ಹಂಗೆ ಇರುತ್ತೆ ಓಕೆ ಫೈನ್ ನಾಗರಾಜ್ ಆದವರ ಇಗ್ ನಿಮ್ಮಿಂದ ಅಟ್ ಇಡೀ ಇಡಿ ದೇಶದಲ್ಲಿ ಇರುವಂತ ಜನರಿಗೆ ಸೆಲೆಕ್ಟಿಕ್ ಸಬ್ಸಿಡಿ ಸಿಗುವಂಗಾಯಿತು ಅಪ್ರಿಸಿಯೇಟ್ ಅನ್ಸುತ್ತೆ ಈ ದೇಶದಲ್ಲಿ ಯಾವಾಗಲೂ ಬಡವರು ಪರವಾಗಿನ ಕಾರ್ಯಕ್ರಮಗಳು ನಾವು ಅದು ರಾಜಕೀಯ ಹೋಗೋದಿಲ್ಲ ವಿ ವೆಲ್ಕಮ್ ಇಟ್ ಅಟ್ ಲೀಸ್ಟ್ ಈಗ್ಲಾದ್ರೂ ಕಣ್ಣು ತೆಗೆದವ್ರೆ ಫೈನ್ ಅದಕ್ಕೆ ಅದು ನಾವು ಕ್ರೆಡಿಟ್ ತಗೋಬೇಕು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಈಗಲಾದರೂ ಬುದ್ಧಿ ಬಂದಿದೆಯಲ್ಲ ಅಂತೇಳಿ ಹೇಳ್ಬೇಕು ನಾನು ಮಾತಾಡಲಿಲ್ಲ ಸೆಂಟ್ರಲ್ಲಿ ದಯವಿಟ್ಟು ಸುನೇವರ್ಗು ನೀವು ಐವತ್ತು ಪರ್ಸೆಂಟ್ ಮಾತ್ರ ನಿಮಗೆ ಅಭಿನಂದನೆ ಹೇಳ್ತೀನಿ ಐವತ್ತು ಪರ್ಸೆಂಟ್ ಹೇಳಲ್ಲ ಅಂದ್ರೆ ನೀವು ಅದು ನೈನ್ಟಿ ನೈನ್ ಪರ್ಸೆಂಟ್ ಹೇಳ್ಬೇಕಂದ್ರೆ ಒಂದು ಪರ್ಸೆಂಟ್ ಅಥವಾ ಬಾಕಿ ಹೇಳೋದಿರೋದಿಲ್ಲ ಫಿಫ್ಟಿ ಪರ್ಸೆಂಟ್ ಇನ್ನೂ ಅಂತ ಗಂಗಾಧರ್ ಬಿಡೋದು ನಾನು ನಿನ್ನ ಥರ ಸೈಲೆಂಟಾಗಿ ಕೂತಿದ್ದೀನಿ ನೀನು ನೀನು ಹಾಗೆ ಕೂತಿರ್ತೀನಿ ತಿಳ್ಕೊಂಡಿದ್ದೀನಿ ಆಯಿತಾ ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಮಾನ್ಯ ಅನು ಅರುಣ್ ಸರ್ ಕೇಳ್ತಾ ಇದೀನಿ ನೀವು ನೈಂಟಿ ನೈನ್ ಪರ್ಸೆಂಟ್ ತಗೊಂಡೋಗು ಯಾಕಂತಂದರೆ ಐದರಲ್ಲಿ ನಾಲ್ಕು ಇಂಪ್ಲಿಮೆಂಟ್ ಮಾಡಿಬಿಟ್ಟು ನಾಲ್ಕರ ಕಂಡೀಷನ್ ತುಂಬ ಇದೆ ಅಂತ ಹೇಳ್ತೀನಿ ಕಂಡೀಷನ್ ಹಾಕಿರ್ತಕ್ಕಂಥದ್ದು ಅದು ತೋರಿಸ್ತದೆ ಯಾವ ರೀತಿ ಅಂತ ಆಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂಥ ಔದಾರ್ಯನ್ನು ತೋರಿಸ್ತದೆ ರಾಜಕೀಯ ತೆವಿಲುಗೋಸ್ಕರ ಅವ್ರು ಟೀಕೆ ಮಾಡ್ತಾರಲ್ಲ ಇನ್ನೂರು ಹೇಳಿದ್ರೆ ಇನ್ನೂರು ಕೊಡ್ಬಿಡಿ ಮೂವತ್ತು ಯೂನಿಟ್ ಯೂಸ್ ಮಾಡೋನು ಇನ್ನೂರು ಕೊಡಿ ಅಂತಂದರೆ ಅದು ದೇಶಕ್ಕೆ ಮಾರಕವಾಗಿರ್ತಕ್ಕಂಥ ಅಡ್ಮಿನಿಸ್ಟ್ರೇಷನ್ ಆಗ್ತದೆ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಬಡವರಿಗೆ ತಲುಪ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಅಕೌಂಟಬಿಲಿಟಿ ಫಾರ್ ಟ್ಯಾಕ್ಸ್ ಪೇಯರ್ಸ್ ಮನಿ ಇಸ್ ಕಾಂಗ್ರೆಸ್ ಕನ್ಸರ್ನ್ ಅದನ್ನು ನಾವು ಸ್ವಲ್ಪ ನಿಬಂಧನೆಗಳನ್ನು ಹಾಕಿರ್ತೀವಿ ಯಾರನ್ನೂ ದೂರ ಇಡಬೇಕು ಅಂತ ಮಾಡಲಿಲ್ಲ ಯಾವುದೇ ಒಂದು ಜಾತಿಗೋ ಯಾವುದೋ ಒಂದು ಧರ್ಮಕ್ಕೋ ಯಾವುದೋ ಒಂದು ರೀಜನ್ಗೋ ಯಾವುದೋ ಒಂದು ನನ್ನ ಡಿಸ್ಟ್ರಿಕ್ಟಲ್ಲಿ ಮಾತ್ರ ನನ್ನ ಪಾರ್ಟಿ ಸ್ಟ್ರಾಂಗ್ ಇದೆ ಅಲ್ಲಿಗೆ ಮಾತ್ರ ಕೊಡ್ತೀನೋ ಅವೆಲ್ಲ ಇಲ್ಲ ನಾವು ಮೂರು ಜಿಲ್ಲೆಗಿರೋ ಪಾರ್ಟಿನೂ ಅಲ್ಲ ನಾವು ಇಡೀ ಇಡೀ ಒಂದೇ ಕರ್ನಾಟಕ ರಾಜ್ಯ ಪಾರ್ಟಿ ಇಡೀ ದೇಶದಲ್ಲಿ ಒಂದು ಮಾದರಿ ಆಗಿರ್ತಾ ಬಡವರಿಗೆ ನಾವು ಅವ್ರಿಗೆ ಕಷ್ಟದಲ್ಲಿರಬೇಕು ಅವ್ರು ಸ್ಪಂದಿಸ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಪಕ್ಷ ಅಂತ ಮೊದಲಿಂದ ಬಂದಿದ್ದೀವಿ ಈ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದರು ರೀಜನಲ್ ಪಾರ್ಟಿಯಿಂದ ಕಲ್ತರು ಅಂತ ಹೇಳಿ ಅವ್ರ ತುಚ್ಚು ವಿಚಾರ ಅವ್ರು ಹೇಳಿರ್ತಾರೆ ಆ ಈ ದೇಶದಲ್ಲಿ ಹೇಳ್ತೀನಿ ನಾವು ಸ್ವಾತಂತ್ರ್ಯ ಬಂದ ನಂತರ ಬಂದ ಸಂದರ್ಭದಲ್ಲಿ ಈ ದೇಶದಲ್ಲಿ ಆಹಾರ ಪದ್ಧತಿ ಆಹಾರ ಧಾನ್ಯಗಳಿಲ್ಲದ ಸಂದರ್ಭದಲ್ಲಿ ಯಾವ ರೀತಿ ಕಷ್ಟದಲ್ಲಿ ನಾವು ದೇಶ ಕಟ್ಟಿದ್ದು ಯೋಚನೆ ಮಾಡಿ ನೋಡಿ ಅವತ್ತು ಕೊಟ್ಟಂತಹ ಯೋಜನೆಗಳು ಪಬ್ಲಿಕ್ ಸೆಕ್ಟರ್ಗಳು ಇರ್ಬೋದು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಮಾತಾಡೋದು ಯಾವುದು ಸತ್ತಿಲ್ಲ ಆವತ್ತು ಕೊಟ್ಟಂತಹ ಪಂಚವಾರ್ಷಿಕ ಯೋಜನೆಗಳಿಂದ ದೇಶ ಇಷ್ಟು ಮುಂದೆ ಬಂದಿದೆ ಅಂತಕ್ಕಂಥ ಮರಿಬಾರ್ದು ಅಂತ ಹೇಳ್ತೀನಿ ಎಲ್ಲರೂ ಕೂಡ ಆಮೇಲೆ ಬಂದಂಥ ಸರ್ಕಾರಗಳು ಅವ್ರದೇ ಅಂತ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ ಎಲ್ಲರೂ ಕೂಡ ದೇಶಕ್ಕೆ ತಂದ ಅವ್ರದೇ ಅಂತ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ ಎಲ್ಲರೂ ಬಂದವರೆಲ್ಲ ದೇಶವನ್ನು ಹಾಳು ಮಾಡಿದಾರೆ ಅಂತೇಳ್ತಕ್ಕಂಥ ಮೂರ್ಖತನ ಪರವಾದಿ ಬೇರೆ ಪಕ್ಷಗಳು ಮಾಡ್ಬೋದು ಆದರೆ ನನಗೆ ಆ ಔದಾರ್ಯ ಇದೆ ಇವತ್ತು ಇನ್ನೂರು ರೂಪಾಯಿ ಕಡಿಮೆ ಮಾಡಿದ್ರೆ ನಾನು ಸ್ವಾಗತ ಮಾಡ್ತೀನಿ ಆ ಔದಾರ್ಯ ಅವ್ರಿಗಿರಲಿಲ್ಲ ಇವತ್ತು ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು ನಾವು ಹೇಳಿ ಪ್ರಣಾಳಿ ಪ್ರಣಾಳಿಕೆಗಳು ಹೇಳಿದ್ವಿ ಮಾನ್ಯ ರಾಮಮೂರ್ತಿ ಅವ್ರಿಗೆ ನೇರವಾಗಿ ಉತ್ತರ ಕೊಡ್ತಕ್ಕಂಥ ವಿಚಾರ ಹತ್ತು ಕೆಜಿ ಅಂತ ಎಲ್ಲಾದರೂ ನಾವು ಹೇಳಿದ್ವಾ ಹತ್ತು ಕೆಜಿ ಕರ್ನಾಟಕ ಸರ್ಕಾರದ ಮಾತ್ರ ಕೊಡ್ತೀವಿ ಕೇಂದ್ರ ಸರ್ಕಾರ ಹೊರತುಪಡಿಸಿ ಅಂತ ಹೇಳಿದ್ವಾ ಹೇಳಿ ಕೇಳಿ ಒಂದು ಕಡೆ ನಾನು ತೋರಿಸ್ಲಿಕ್ಕೆ ಕೇಳಿ ನಾವೇನಾದ್ರೂ ಒಂದು ಸರ್ ಮಾತಾಡಿ ದಯವಿಟ್ಟು ಮಿಸ್ಟರ್ ರಾಮೂರ್ತಿ ನಾನು ನಿಮ್ಮನ್ನ ಕೇಳ್ತಾ ಇರ್ತಕ್ಕಂಥ ಎಲ್ಲಿಯಾದರೂ ನಾವು ಮೋದಿ ಸರ್ಕಾರದ ಯೋಜನೆಗಳನ್ನು ಹೊರತುಪಡಿಸಿ ನಾವು ಹತ್ತು ಕೊಡ್ತೀವಿ ಅಂತ ಹೇಳಿದ್ವಿನ್ರಿ ನಾವು ಸರ್ಕಾರ ಬಂದಾಗ ಯಾಕಂದ್ರೆ ನಮ್ ಟ್ಯಾಕ್ಸ್ ಕಟ್ತಾ ಇದೀವಿ ಕೇಂದ್ರ ಸರ್ಕಾರ ಕೂಡ ಒಂದ್ ನಿಮಿಷ ಇರಿ ಸರ್ ಒಂದ್ ನಿಮಿಷ ಸೆಂಟ್ರಲ್ ದಯವಿಟ್ಟು ಇಂಟರ್ಫಿಯರ್ ಆಗಿಬಿಟ್ಟು ನಾವ್ ಎಲ್ಲಾದ್ರೂ ಒಂದ್ ಕಡೆ ಪ್ರಣಾಳಿಕೆಯಲ್ಲಿ ಹೇಳಿದ್ದೆ ಆದ್ರೆ ಕೇಂದ್ರ ಸರ್ಕಾರದ ಯೋಜನೆಯನ್ನು ಹೊರತುಪಡಿಸಿ ನಾವು ಹತ್ತು ಕೆಜಿ ಕೊಡ್ತೀನಿ ಅಂತ ಹೇಳಿದ್ರೆ ನೀವ್ ಹೇಳಿದ್ ಮತ್ತೆ ನಾನು ಕೇಳಿಕೆ ತಯಾರಿದ್ದೇನೆ ನೋಡಿ ಅವ್ರು ಕೂಡ ಶಾಸಕರಾಗಿದ್ದಾರೆ ಅವ್ರು ಕೊಡೋ ಗೌರವ ಕೊಡ್ತಾ ಇದ್ವಿ ಸೆಂಟ್ರಲ್ ಯಾಕೆ ಸರ್ ಮಾತಾಡ್ತಾರೆ ಮಾತಾಡಿ ನಾನು ಹೇಳ್ತಾ ಇರ್ತಕ್ಕಂಥ ಹೇಳಿ ಹೇಳಿ ನಾನು ಎಲ್ಲಾದ್ರೂ ಕೂಡ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಹೊರತುಪಡಿಸಿ ಮಾಡಿದ್ದೇವೆ ಅಂತಕ್ಕಂಥ ವಿಚಾರ ಹೇಳಿ ಇವತ್ತು ಆ ಮಾತಿನ ಹೊರಗಡೆ ಹೋಗಿದ್ರೆ ನಿಮ್ ನಾನು ಕೇಳಿ ಇರಿದ್ದೇನೆ ನಾವು ಕರ್ನಾಟಕ ರಾಜ್ಯದ ಜನಗಳಿಗೆ ಹತ್ತು ಕೆಜಿ ಕೊಡ್ತೀವಿ ಅಂತ ಹೇಳಿದ್ವಿ ಇನ್ಫ್ಯಾಕ್ಟ್ ನೀವು ಇವತ್ತಿನ ದಿವಸ ನೀವು ಅಕ್ಕಿ ಕೊಡೋದ್ರಲ್ಲಿ ಮೋಸ ಮಾಡಿದ್ರಿ ರಾಜಕೀಯ ಮಾಡಿದ್ರಿ ನಾವು ನೀವು ಅಕ್ಕಿ ಕೊಡಲಿಲ್ಲ ಅಂತಂದ್ರೆ ಅದಕ್ಕೆ ಬೆಲೆ ಕೊಡಲಿಕ್ಕೆ ಹಣವನ್ನು ಕೊಡ್ತಾ ಇದ್ದೀವಿ ನೀವು ಬಡವರ ವಿರೋಧಿಗಳು ರಾಜಕೀಯ ರಾಜಕೀಯ ಕಾರಣಗಳ ಬೆಲೆ ಏರಿಕೆ ನಾಗರಾಜ ನಾಗರಾಜ ನಾಗರಾಜ್ ಅರ್ಥಕೊಂಡಿರೋ ನಾಗರಾಜ್ ನೀವ್ ಹೇಳ್ಬೇಕು ನೀವು ಸಲ್ಲಿಸಿದ್ರಿ ನಿಮಗೆ ನಾವು ಇತ್ತ ಥ್ಯಾಂಕ್ಸ್ ಹೇಳ್ತೀವಿ ಇವ್ರಿಬ್ರು ಕೂತವರಲ್ಲ ನೂರು ದಿನಗಳು ಪೂರೈಸಿದಿವಿ ಹೇಳದ್ ಮಾತ್ರ ನಡ್ಕೊಂಡಿದೀವಿ ಯಾವುದೇ ಸರ್ಕಾರ ಇಲ್ಲ ಇಲ್ಲ ಹೇಳ್ತಾ ಇದ್ದೀನಿ ಈಗ ಅವ್ರ ಸೌಜನ್ಯದ ಬಗ್ಗೆ ಮಾತಾಡಿದ್ರಿ ನಾನು ವಿರಾಮ ತಗೊಳ್ಬೇಕು ಪ್ಲೀಸ್ ಪ್ಲೀಸ್ ಒಂದು ವಿರಾಮ ತಗೊಳ್ತೀರಿ ವಾಪಸ್ ಬರ್ತೀನಿ ಚರ್ಚೆಯನ್ನ ಮುಂದುವರೆಸ್ತೇನೆ ಬಿಜೆಪಿ ಇರೋದಕ್ಕೆ ಏನು ಉತ್ತರ ಕೊಡುತ್ತಾರೆ ಸಬ್ಸಿಡಿಯ ವಿಚಾರದಲ್ಲಿ ಇಂಥವುಗಳನ್ನೆಲ್ಲ ಮಾಡಬಾರ್ದು ದೇಶದ ಅಭಿವೃದ್ಧಿಗೆ ಅದು ಕುಂಠಿತವಾಗುತ್ತೆ ಫ್ರೀ ಬೀಜಗಳನ್ನ ಕೊಡಬಾರ್ದು ಅನ್ನುವಂಥ ಬಿ ಜೆ ಪಿ ಅವರು ಈಗ ಸಬ್ಸಿಡಿಗೆ ಮತ್ತೆ ವಾಪಸ್ ಬಂದಿದ್ ಯಾಕೆ